ಬೆಂಗಳೂರಿನಲ್ಲಿ ಸುರಿದ ಮಹಾ ಮಳೆಗೆ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಕೊಚ್ಚಿ ಹೋದಂತಹ ಯುವಕನ ಪತ್ತೆಯ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರಿನ ಮಹಾ ಮಳೆಗೆ ಕೊಚ್ಚಿ ಹೋಗಿದ್ದಾನೆ ಯುವಕ. ಕೊಚ್ಚಿ ಹೋಗಿರುವ ಯುವಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಲಾಗಿದೆ. ಯುವಕನ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಹಾನಿಯಾದಂತಹ ಪ್ರತಿ ಮನೆಗೂ 25,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಸೂಕ್ತ ಕಾಮಗಾರಿಗಾಗಿ ಶೀಘ್ರ 15 ಕೋಟಿ ಹಣ ಬಿಡುಗಡೆಗೆ ನಿರ್ಧಾರ ಮಾಡಲಾಗಿದೆ. ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಹಾನಿಗೊಳಗಾದಂತಹ ಪ್ರದೇಶಕ್ಕೆ ಭೇಟಿ ನೀಡಿದಂತಹ ಶಾಸಕ ಭೈರತಿ ಬಸವರಾಜ್ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಯಾವೆಲ್ಲ ಮನೆಗಳಿಗೆ ಹಾನಿ ಆಗಿದೆ, ಹಾನಿಯಾದಂತಹ ಮನೆಗಳಿಗೆ 25,000 ಪರಿಹಾರ. ಕಾಯಿದ್ರಿಲಟ್ನಲ್ಲಿ ನೀರು ನುಗ್ಗಿ ಸಾಕಷ್ಟು ಮನೆಗಳು ಹಾನಿ ಆಗಿರತಕ್ಕಂತದ್ದು. ಈಗ ಸ್ಥಳೀಯವಾಗಿ ಏನು ಶಾಸಕರಾಗಿರತಕ್ಕಂತ ಭೈರತಿ ಬಸವರಾಜ್ ಬಂದು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ ಸರ್. ಈಗ ಸಾಕಷ್ಟು ಮನೆಗಳು ಮನೆಗೆ ನೀರು ನುಗ್ಗಿ ಹಾಳಾಗಿರತಕ್ಕಂತದ್ದು, ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಸರ್? ಇವತ್ತು ಏನಾಗಿದೆ ಅನಿರೀಕ್ಷಿತವಾಗಿ ಇಲ್ಲಿ ಹೋಗಿದ್ರಪ್ಪ, ಇಲ್ಲಿ ಹೋಗಿ ಬಂದಿದ್ರು, ಇಲ್ಲಿ ರಾಜಕಾಲಿ ನೋಡ. ಅನಿರೀಕ್ಷಿತವಾಗಿ ಇವತ್ತು ಮಳೆ ಬಂದಿದೆ. ಅನಿರೀಕ್ಷಿತವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದ ಅನಾಹುತ ಆಗಿದೆ. ರಾತ್ರಿ 1.5 ಗಂಟೆಗೆ ಸುಮಾರು 160-180 mm ಮಳೆ ಆಗಿರೋದ್ರಿಂದ ಈ ರೀತಿಯಾದ ಅನಾಹುತ ಆಗಿದೆ. ಇದು ಮುಂಚೆ ಯಾವ ನಾನು ಶಾಸಕನಾಗಿ ಬಂದಾಗ ಕೂಡ ಈ ಭಾಗದಲ್ಲಿ ಎಲ್ಲಿ ಕೂಡ ಆಗಿರಲಿಲ್ಲ. ಇವತ್ತು ಇದಾಗಿದೆ. ಆಗಿರೋದಕ್ಕೆ ಏನು ಪರಿಹಾರ ಮಾಡಬೇಕು ಎಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಮತ್ತು ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಕೂಡ ನಮ್ಮ ಜಾಯಿಂಟ್ ಕಮಿಷನರು, ನಮ್ಮ ರೆವಿನ್ಯೂ ಅಧಿಕಾರಿಗಳು ಎಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ನಮ್ಮ ಅಡಿಷನಲ್ ಕಮಿಷನರ್ ಕೂಡ ಬಂದಿದ್ದಾರೆ ಇಲ್ಲಿ. ಸೊ ಹಂಗಾಗಿ ಇವತ್ತು ಸಮರೋಪಾದಿಯಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮನೆಯಲ್ಲಿ ನೀರು ಹೋಗಿರೋದನ್ನು ಕ್ಲೀನ್ ಮಾಡಿಕೊಡ್ತಾಯಿದ್ದೀವಿ. ಬೇರೆ ಬೇರೆ ರೀತಿಯ ಕ್ರಮಗಳನ್ನೆಲ್ಲ ಕೂಡ ತೆಗೆದುಕೊಂಡೆ. ಮತ್ತು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೂಡ ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಚೀಫ್ ಇಂಜಿನಿಯರ್ ಕೂಡ ಇಲ್ಲೇ ಇದ್ದಾರೆ. ಸೊ ಈಗ ಆ ಕಾಮಗಾರಿ ಚಾಲನೆ ಆಗಬೇಕು. ಚಾಲನೆ ಆಗೋಕ್ಕೆ ಈ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಒಂದು ಶಾರ್ಟ್ ಟೆಂಡರ್ ಮಾಡಿ ಇದನ್ನು ಬೇಗ ಮಾಡಬೇಕು ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಸರ್, ಸ್ಥಳೀಯವಾಗಿ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಅಪ್ರೂವಲ್ ಲೇಔಟ್ ಇದೆ, ಆದರೂ ಕೂಡ ಇಲ್ಲಿ ಈ ರೀತಿ ಅಂದರೆ 4 ವರ್ಷದಲ್ಲೂ ಕೂಡ ಇದೇ ರೀತಿ ಆಗ್ತಿದೆ. ಯಾವೊಬ್ಬ ಅಧಿಕಾರಿಗಳಿಗೂ ಕೂಡ ಕರೆಯನ್ನು ಮಾಡಿದ್ರೆ ರಾತ್ರಿಯಿಂದ ಕರೆ ಮಾಡಿಲ್ಲ, ಈಗ 7 ಗಂಟೆಗೆಲ್ಲ ಬಂದಿದ್ದಾರೆ ಎಲ್ಲ, ಈ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ. ನಾನೇ 4.25 ಗಂಟೆಗೆ ನಾನೇ ಬಂದಿದ್ದೀನಿ. ಮಣಕಾಲದ ನೀರಲ್ಲಿ ನಾನೇ ಓಡಾಟವನ್ನು ಮಾಡಿದ್ದೀನಿ. ನಿಮ್ಮ ಟಿವಿಯವರು ಕೂಡ ಬಂದಿದ್ದಾರೆ ಆ ಸಂದರ್ಭದಲ್ಲಿ, ಬೇರೆಯವರಿದ್ದರು ಬೈಟ್ ಕೂಡ ತಗೊಂಡಿದ್ದಾರೆ. ಹಂಗಾಗಿ ಎಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಮೈಮರೆಯೋದಕ್ಕೆ ಬಿಡಲ್ಲ. ಅಕಸ್ಮಾತ್ ಆ ಥರ ಮೈಮರೆತರೆ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೂಡ ಅವ್ರ ಮೇಲೆ ಜರುಗಿಸುವಂಥದ್ದರಲ್ಲ ಹಿನ್ನಡೆಯನ್ನು ಮಾಡಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಇದೆ, ಎಲ್ಲಿ ಅನಾಹುತಗಳಾಗ್ತದೆ. ನಾನು ಈ ಝೋನಲ್ಲೇ 3 ಸಭೆಗಳು ಕೂಡ ಮಾಡಿದ್ದೀನಿ. ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಎಲ್ಲವನ್ನು ಕೂಡ ಕಂಡುಕೊಂಡಿದ್ದೇವೆ. ಈಗ ಅದಕ್ಕೆ ಪರಿಹಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು 110 ಕೋಟಿ ನನ್ನ ಕ್ಷೇತ್ರ ಕೊಟ್ಟಿದ್ದಾರೆ, ಮಾದೇಪುರಕ್ಕೂ ಕೂಡ 110 ಕೋಟಿ ಕೊಟ್ಟಿದ್ದಾರೆ. ಇವನ್ನೆಲ್ಲವನ್ನು ಕೂಡ ಈ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಸಮಗ್ರವಾಗಿ ಈ ಕಾಲುವೆಗಳನ್ನು ನಿರ್ಮಾಣ ಮಾಡೋಂಥ ಕೆಲಸ ಮಾಡ್ತೀವಿ. ಸರ್, ಯುವಕ ರಾಜಕಾಲುವೆಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು, ಅಲ್ಲಿ ಆಗಿರ್ತಕ್ಕಂಥ ಘಟನೆ ಏನು? ಯಾಕಂದರೆ ಅದು ರಾಜಕಾಲುವೆಗೆ ಏನಾದರೂ ತಡೆಗೋಡೆ ನಿರ್ಮಾಣ ಆಗಿರಲಿಲ್ವಾ? ಯುವಕ ಇವತ್ತು ಕೊಚ್ಚೋಗಿರ್ತದೆ ನಿಜವಾಗ ಕೂಡ ನೋವಿನ ಸಂಗತಿ. ನನಗೂ ಕೂಡ ಭಾಳ ನೋವಾಗ್ತಾ ಇದೆ. ಸರ್ಕಾರದ ವತಿಯಿಂದ ನನಗೆ ಭಾಳ ನೋವಿನ ಒಂದು ಇದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವು ಏನು ಮಾಡಿದ ಹುಡುಗ ಆ ಸ್ಟಾಮೋಟ್ ಡ್ರೈನ್ ಮೇಲೆ ಮನೆ ಕಟ್ಕೊಂಡಿದ್ದಾನೆ. ರಾತ್ರಿ 1.5 ಗಂಟೆ ಸಂದರ್ಭದಲ್ಲಿ ಹೆವಿ ಮಳೆ ಬಂದಿದೆ. ಬಂದಂಥ ಸಂದರ್ಭದಲ್ಲಿ ಗೋಡೆ ಕುಸಿದು ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆ 2-ವೀಲರ್ನ ಆ ಸ್ಟಾಮೋಟ್ ಡ್ರೈನ್ಗೆ ಬೀಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನ ಹಿಡ್ಕೊಂಡೋಗಿ ಹೋಗಿ ಈ ಹುಡುಗ ಬಿದ್ದಿದ್ದಾನೆ. ಬಿದ್ದಂಥ ಸಂದರ್ಭದಲ್ಲಿ ಅನಾಹುತ ಆಗಿದೆ. NDRF ತಂಡ ಆಲ್ರೆಡಿ ಬಂದು ಅದನ್ನು ಎಲ್ಲವನ್ನು ಕೂಡ ಸರ್ಚ್ ಮಾಡ್ತಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು, ನಮ್ಮ ACP ಮತ್ತು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಪರಿಹಾರ ಮಾಡಿ ಕೆಲಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಸರ್, ಆ ಕುಟುಂಬಕ್ಕೆ ಏನು ಹೇಳಲಿಕ್ಕೆ ಸಾಂತ್ವನ ಹೇಳಲಿಕ್ಕೆ ಮುಂದಾಗ್ತೀರಿ, ಮತ್ತು ಏನು ಪರಿಹಾರ ಕೊಡ್ತೀರಿ ಸರ್? ಸರ್ಕಾರದ ವತಿಯಿಂದ ಅವ್ರಿಗೆ ಏನು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ, ಅದನ್ನು ಕೊಡಿಸ್ತೀವಿ. ಮತ್ತು ಪ್ರತಿ ಮನೆಗೆ ನೀರು ತುಂಬಿ ಅನಾಹುತ ಆಗಿದೆ, ಅವ್ರಿಗೆ 25,000 ರೂಪಾಯಿ ಘೋಷಣೆ. ಸರ್, ನೀವು ಇಲ್ಲಿ ಜನಪ್ರಿಯ ಶಾಸಕರಿದ್ದೀರಿ, ಸಾಕಷ್ಟು ಜನ ನಿಮ್ಮ ಬಗ್ಗೆ ಹೇಳ್ತಾರೆ, ಅವ್ರಿಗೆಲ್ಲ ಏನು ಪರಿಹಾರ ಕೊಡ್ಲಿಕ್ಕೆ ಮುಂದಾಗ್ತೀರಿ? ಮನೆಗಳು ನಿವಾಸಿಗಳು ತುಂಬ ಇದಾಗಿದೆಯಲ್ಲ, ಮನೆಯವ್ರಿಗೆ 25,000. ಈ ಮೃತಪಟ್ಟವ್ರಿಗೆ 5 ಲಕ್ಷ ರೂಪಾಯಿ ಅಂತ ಹೇಳಿದ್ದೀನಲ್ಲ, ಪ್ರತಿಯೊಂದು ಮನೆ ಕೂಡ ಸರ್ವೆ ಮಾಡೋಕ್ಕೆ ಆಲ್ರೆಡಿ ಸರ್ವೆ ಕಾರ್ಯ ನಡೆಯ ಮಾಡೋಕ್ಕೆ ಹೇಳಿದ್ದೀನಿ ರೆವಿನ್ಯೂ ಅಧಿಕಾರಿಗಳಿಗೆ, ಅವ್ರು ಮಾಡ್ತಾರೆ. ಇದಿಷ್ಟೇನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜು ಹೇಳ್ತಕ್ಕಂಥ ಮಾತು. ಅಂದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಪ್ರತಿ ಮನೆಗೂ ಕೂಡ 25,000 ರೂಗಳನ್ನು ಕೊಡಲಾಗುತ್ತೆ. ಮತ್ತು ಏನು ಆತ ಯುವಕ ಮೃತ ಹೊಂದಿದ್ದಾನೆ, ಆತನಿಗೆ 5 ಲಕ್ಷ ರೂ ಪರಿಹಾರವನ್ನು ಕೊಡಲಾಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.